ನಮಸ್ಕಾರ ತಮ್ಮೆಲ್ಲರಿಗೂ. ಈ ದಿನ ನಿಮ್ಮೆಲ್ಲರನ್ನು ಸಂತ ಅಂತೋನಿಯರ ದೇವಾಲಯಕ್ಕೆ ಕರ್ಕೊಂಡೋಗ್ತೇನೆ. ಬನ್ನಿ ಹೋಗೋಣ ಟೌನಲ್ಲಿ ಮೈಸೂರು. ಈಗ ನಾನು ಬಂದು ಎಕ್ಸಾಕ್ಟ್ ಆಗಿ ಬನ್ನೇರುಘಟ್ಟ ಮೈಸೂರು ಜಾಯ್ನ್ ಆಗ್ತಾ ಇದ್ದೀನಿ. ಬನ್ನಿ ಹಾಗೆ ಮುಂದೆ ಹೋಗೋಣ. ಜಸ್ಟ್ ಈಗ ತಾನೇ ಮೈಸೂರು ರೋಡ್ ಜಾಯ್ನ್ ಆದೆ. ನೋಡಿ ಮೈಸೂರು ರೋಡ್ ಹೇಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ. ಶ್ರೀರಂಗಪಟ್ಟಣ ಆಗ್ತಾ ಇದ್ದಂಗೆ ನಮಗೆ ಒಂದು ರೈಟ್ ಸೈಡಲ್ಲಿ ನಮಗೆ ಪರಿಶುತಮ ಸಿಗುತ್ತೆ. ಆ ರೋಡಲ್ಲಿ ಹೋದರೆ ನಮಗೆ ಮಿನಿಮಮ್ ಬಂದು 10 ಕಿಲೋಮೀಟರ್ ಸೇವ್ ಆಗುತ್ತೆ. ಇಲ್ಲಾಂದರೆ ನಾವು ಎಕ್ಸಾಕ್ಟ್ ಮೈಸೂರಿಗೆ ಹೋಗಿ ಬರಬೇಕಾಗುತ್ತೆ. ಇದು 10 ಕಿಲೋಮೀಟರ್ ನಮಗೆ ಸೇವ್ ಮಾಡುತ್ತೆ. ನನಗೆ ಎಕ್ಸಾಕ್ಟಾಗಿ ಇನ್ವಾಲ್ ಹತ್ರ ಇದ್ದೀನಿ. ಮುಂದೆ ಒಂದು ರೈಟ್ ಬರುತ್ತೆ, ಆ ರೈಟ್ ಎತ್ಕೊಂಡ್ರೆ ನಾವು ಮ್ಯಾಕ್ಸಿಮಮ್ ಬಂದು 10 ಕಿಲೋಮೀಟರ್ ಸೇವ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಚರ್ಚ್ ಬ್ಯಾಕ್ ಗೇಟಿಗೆ ಸೇರ್ತೀವಿ. ನಿಮ್ಗೆಲ್ಲರಿಗೂ ಸಂತ ಅಂತೋನಿಯವರ ದೇವಾಲಯಕ್ಕೆ ಸ್ವಾಗತ. ಎಕ್ಸಾಕ್ಟ್ ಆಗಿ ನಾವು ಟೌನಲ್ಲಿ ಇದ್ದೀವಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯೋ ಭವ.
ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯ್ದ ಮಹಾಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯ್ದ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವ. ಬನ್ನಿ ಭಕ್ತರೆ ಡೋರ್ನಹಳ್ಳಿ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ.